ಹಾಲಿನೊಂದಿಗೆ ದಾಲ್ಚಿನ್ನಿಯನ್ನ ಸೇರಿಸಿ ಕುಡಿದ್ರೆ ಈ ಲಾಭಗಳನ್ನ ಹತ್ತು ಹಲವಾರು ವಿಧಗಳಲ್ಲಿ ನೀವು ಪರಿಗಣಿಸಬಹುದು. ಹೌದು, ನಿಜಕ್ಕೂ ಹಾಲಿಗೂ ಮತ್ತು ದಾಲ್ಚಿನ್ನಿಗೂ ಎಲ್ಲಿಯ ಅಂತರ ಮತ್ತು ಏನು ವ್ಯತ್ಯಾಸ ಅಂತ ನೀವೇನಾದರೂ ಅನುಮಾನ ಪಟ್ಟರೆ ಖಂಡಿತ ಅನುಮಾನವನ್ನು ಇಲ್ಲಿಗೆ ಬಿಟ್ಟುಬಿಡಿ. ಯಾಕಪ್ಪ ಅಂದರೆ, ಹಾಲಿನೊಂದಿಗೆ ದಾಲ್ಚಿನ್ನಿಯನ್ನು ನೀವು ಬೆರೆತು ಕುಡಿಯೋದ್ರಿಂದ ಶೀತ ಮತ್ತು ಜ್ವರಕ್ಕೆ ಉತ್ತಮ ಮನೆ ಮದ್ದನ್ನು ಪರಿಗಣಿಸಬಹುದು. ಹೌದು, ದಾಲ್ಚಿನ್ನಿ ಹಾಲು ಸಾಮಾನ್ಯ ಶೀತ ಮತ್ತು ಜ್ವರನ್ನ ನಿವಾರಿಸುತ್ತೆ. ಇದರಲ್ಲಿನ ಕೆಲವೊಂದು ಅಂಶಗಳು ದೇಹವನ್ನ ಒಳಗಿನಿಂದಲೇ ರಕ್ಷಣೆ ಮಾಡುವುದು ಮತ್ತು ಅಪಾಯಕಾರಿ ಬ್ಯಾಕ್ಟೀರಿಯಾ ನಿರ್ಮೂಲನೆ ಮಾಡಿ ಸೋಂಕು ಬರದಂತೆ ಕಾಪಾಡುತ್ತೆ. ಇನ್ನು ಜೀರ್ಣಕ್ರಿಯೆಗೆ ಉತ್ತಮವಾಗಿದೆ. ದಾಲ್ಚಿನ್ನಿ ಹಾಲು ಉತ್ತಮ ಜೀರ್ಣಕ್ರಿಯೆಗೆ ನೆರವಾಗುತ್ತೆ. ಇದರಲ್ಲಿನ ಕೆಲವೊಂದು ಅಂಶಗಳು ಕರುಳಿನ ಕಾರ್ಯವನ್ನ ಸುಲಭಗೊಳಿಸಿ ಅಜೀರ್ಣದಿಂದ ಆಗುವಂತಹ ಹೊಟ್ಟೆಯ ವ್ಯವಸ್ಥೆಯನ್ನು ಮತ್ತು ಹೊಟ್ಟೆಯ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ. ಅಷ್ಟೇ ಅಲ್ಲದೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸುತ್ತೆ. ಹೌದು, ಪ್ರತಿದಿನವೂ ಈ ಹಾಲನ್ನ ಸೇವನೆ ಮಾಡಿದ್ರೆ ರಕ್ತದಲ್ಲಿರುವ ಸಕ್ಕರೆ ಮಟ್ಟವು ನಿಯಂತ್ರಣವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಬದಲಾಗಿ ಸುಖ ನಿದ್ರೆಗಾಗಿ ದಾಲ್ಚಿನ್ನಿ ಮತ್ತು ಹಾಲಿನಲ್ಲಿನ ಕೆಲವೊಂದು ಅಂಶಗಳು ಒಳ್ಳೆಯ ನಿದ್ರೆ ನೀಡುವುದು. ಮಲಗುವ ಮೊದಲು ಒಂದು ಲೋಟ ದಾಲ್ಚಿನ್ನಿ ಹಾಲನ್ನ ಕುಡಿದ್ರೆ ನಿಮಗೆ ಉತ್ತಮ ನಿದ್ರೆ ಬರುತ್ತೆ. ಬದಲಾಗಿ ನಿದ್ರೆಯಿಂದ ಕಾಡುವ ಸಮಸ್ಯೆ ಬರುವುದಿಲ್ಲ. ಇನ್ನು ಮೂಳೆಗಳ ಸದೃಢತೆಗೆ ದಾಲ್ಚಿನ್ನಿ ಹಾಲನ್ನ ಬಳಸಬಹುದು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಆಹ್ಲಾದಕರ ಮತ್ತು ಆರೋಗ್ಯಕರ ಸುದ್ದಿಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.